ಗೂಗಲ್ ಅವರು ಏನೋ ಕಳಿಸಿದ್ದಾರೆ, ಇದೇನು ಅಂತೇಳಿ ಆಮೇಲೆ ನೋಡೋಣ. ಬನ್ನಿ ಲೇಟ್ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನನ್ನ ಹೆಸರು ಅಭಿಷೇಕ್, ನೀವು ನೋಡ್ತಾ ಇದ್ರೆ ಟೆಕ್ನಿಕಲ್ ಬ್ರದರ್ಸ್. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಶುರು ಮಾಡೋಣ. ಇವತ್ತಿನ ನ್ಯೂಸ್ನ ಶುರು ಮಾಡೋಣ ಹುವಾಯಿ ಅವ್ರ ಕಡೆಯಿಂದ. ಸೊ ಹುವಾಯಿ ಅವರ ನೋವಾ ಫೋನ್ ಮೊಬೈಲ್ ಇದೆಯಲ್ಲ, ಚೈನಾದಲ್ಲಿ ಲಾಂಚ್ ಆಗಿದೆ. ಸೊ ನಿಮಗೆ ಗೊತ್ತೇ ಇದೆ, ಇದು ಹುವಾಯಿ ಅವರ ಫಸ್ಟ್ ಫೋನ್ ಇನ್ ಡಿಸ್ಪ್ಲೇ ಕ್ಯಾಮ್ರಾ ಇರುವಂಥದ್ದು. ಇನ್ ಡಿಸ್ಪ್ಲೇ ಕ್ಯಾಮ್ರಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ, ಒಂದು ಹೋಲ್ ಇರುತ್ತೆ ಕ್ಯಾಮ್ರಾದಲ್ಲಿ, ಉಳಿದಾಗೆ ನಿಮಗೆಲ್ಲ ಫುಲ್ ಕಂಪ್ಲೀಟ್ ಬೆಜಲ್ಲೆಸ್ ಇರುತ್ತಲ್ವಾ. ಸೊ ಈ ಫೋನ್ನ ಇನ್ ಡಿಸ್ಪ್ಲೇ ಕ್ಯಾಮ್ರಾ ಹೋಗಿದ್ದೀರಾ. ಸೊ ಅದರ ಡಯಾಮೀಟರ್ ಬಂದುಬಿಟ್ಟು 4.5 ಇರುತ್ತೆ. ಸೊ ಇದು ನಿಮಗೆ ಈ ಫೋನ್ನ ಎರಡು ವೇರಿಯಂಟ್ನಲ್ಲಿ ಕೊಟ್ಟಾ ಇದ್ದಾನೆ. ಒಂದು ಹೈಯರ್ ಎಂಡ್ ವೇರಿಯಂಟ್ನ 48MP ಕ್ಯಾಮ್ರಾ ಕೊಟ್ಟಾ ಇದ್ದಾನೆ ರಿಯರ್ನ, ಅಂದರೆ ಬ್ಯಾಕ್ ಸೈಡ್ನಲ್ಲಿ. ಇನ್ನೊಂದು ವೇರಿಯಂಟ್ನಲ್ಲಿ 20MP ಕ್ಯಾಮ್ರಾ ಕೊಡ್ತಾ ಇದ್ದಾನೆ, 6.24 ಫುಲ್ ಎಚ್ ಡಿ ಡಿಸ್ಪ್ಲೇನ ಕೊಡ್ತಾ ಇದ್ದಾನೆ ಪಿಕ್ಸ್ 9 ರೇಷ್ಯೋದಲ್ಲಿ. ಅದರ ಜೊತೆಗೆ ನಿಮಗೆ ಬ್ಯಾಟ್ರಿ ಕೂಡ 3750 ಆ್ಯಂಪ್ಸ್ ಇರುತ್ತೆ. ಬಟ್ ಒಂದು ಡಿಸಪಾಯಿಂಟಿಂಗ್ ವಿಷಯ ಏನು ಇರಲಿ ಅಂತ ಹೇಳಿದ್ರೆ, ನಾವೆಲ್ಲ ಅನ್ಕೊಂಡಿದ್ವಿ ಕಿರಣ್ 980 ಅದು ಕೂಡ ಈಗ ಮಾಡಿದ ಅವರು ಕಿರಣ್ 980 ಪ್ರೊಸೆಸರ್ನ ಕೊಡ್ತಾರೆ ಅಂತೇಳಿ, ಬಟ್ ಇದರಲ್ಲಿ ಕಿರಣ್ 970 ಕೊಟ್ಟಿದ್ದಾರೆ. ಸೊ ನೋಡೋಣ ಇಂಡಿಯಾದಲ್ಲಿ ಯಾವಾಗ ಈ ಫೋನ್ನ ಎಷ್ಟು ಏನು ರೇಂಜಲ್ಲಿ ಏನು ಪ್ರೈಸ್ ರೇಂಜಲ್ಲಿ ಯೂಸ್ ಮಾಡ್ತಾನೆ, ಯಾವಾಗ ಅಂತ ಲೋಕದಿಂದ ಖರ್ಚು ಮಾಡಿದ್ರೆ ಗೊತ್ತಾಗುತ್ತೆ. ರೀಸೆಂಟಾಗಿ ಇಂಡಿಯಾದಲ್ಲಿ ಒಂದು ಏರಿಯಲ್ ಹ್ಯಾಬಿಟ್ನ ಬಗ್ಗೆ ಒಂದು ಸರ್ವೆಯನ್ನು ಮಾಡಿದ್ರು. ಈ ಸರ್ವೆ ಮೂಲಕ ನಮಗೊಂದು ಗೊತ್ತಾಗ್ತಿರೋ ವಿಷಯ ಏನು ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ 250 ಮಿಲಿಯನ್ ಅಂದರೆ 250 ಮಿಲಿಯನ್ಗಳಷ್ಟು ಗೇಮ್ಗಳನ್ನು ಗೇಮರ್ಗಳು ಆಡಿದ್ದಾರೆ ಅಂತ ಇಂಡಿಯಾದಲ್ಲಿ ಗೊತ್ತಾಗಿದೆ. ನಿಮ್ಗೆ ಗೊತ್ತಾ ಇದೆ ಟಾಪ್ 5 ಗನ್ ಗೇಮ್ ಗೇಮಿಂಗ್ ಕಂಟ್ರೀಸ್ ಜಗತ್ತಲ್ಲಿ ಇಂಡಿಯಾ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ 62% ಜನ ಪಬ್ಜಿ ಗೇಮ್ಗಳನ್ನು ಆಡ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಸೊ ಇವರ ಟೈಮಿಂಗ್ ಕೂಡ ಅನುಕೂಲ ಆಗಿದೆ ಅಂತ ಹೇಳಿದ್ರೆ, ಸ್ವಲ್ಪ 7 ಗಂಟೆಯಿಂದ ತಿನ್ನೆ ಮಿಡ್ನೈಟ್ ತಮ್ಮ ಗೇಮ್ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಎಜುಕೇಷನ್ ನೋಡ್ತಿರೋಲ್ಲ ಗೇಮಿಂಗ್ಗೋಸ್ಕರ ಇಷ್ಟು ಜನ 250 ಮಿಲಿಯನ್ ಕೂಡ ಇದ್ದಾರೆ. ನೆಟ್ಫ್ಲಿಕ್ಸ್ ನೆಟ್ಫ್ಲಿಕ್ಸ್ ಹೋಗಿ ವೀಡಿಯೋ ಕೂಡ ನೋಡಲ್ಲ ಅಂತ ಅಷ್ಟು ಗೇಮಿಂಗ್ ಅಡಿಕ್ಟ್ ಆಗಿದ್ದಾರೆ. ಸೊ ಪಬ್ಜಿ ಕೂಡ 62% ಆಡ್ತಾ ಇದ್ದಾರೆ ಅಂತ ಹೇಳಿ ಸಭೆಗೆ ಕಾಣ್ತಿದ್ದಾರೆ. ಪಬ್ಜಿ ಅಂದರೆ ಗೇಮಿಂಗ್ಗೋಸ್ಕರ ಜನ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿ. ಇಂಡಿಯಾದಲ್ಲಿ ಹಾನರ್ ಅವರ ಬ್ಯಾಂಡ್ 4 ಇದೆಯಲ್ಲ, ಹಾನರ್ ಬ್ಯಾಂಡ್ 4 ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ನಿಮ್ಗೆ ಗೊತ್ತೇ, ರೀಸೆಂಟು ಹಾನರ್ ಅವರ 8C ಮೊಬೈಲ್ ಜೊತೆಗೆ ಇದನ್ನು ರಿಲೀಸ್ ಮಾಡಿದ್ರು. ಸೊ ಇದನ್ನು ನಾಳೆಯಿಂದ ಅಫಿಷಿಯಲಾಗಿ ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ, December 18 ಸೇಲ್ಗಳು ಶುರುವಾಗಿದೆ. ಸೊ ಇದರ ಪ್ರೈಸ್ ಬಂದುಬಿಟ್ಟು 2599 ಅಂತ ಹೇಳಿದ್ರೆ ನಿಮಗೆ 2600 ಬೀಳುತ್ತೆ. ಸೊ MI ಬ್ಯಾಂಡ್ 3 ಇದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಏನು ಅಂತ ಹೇಳಿದ್ರೆ ನಿಮ್ಗೆ ಒಂದು ಕಲರ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, ಅದು ಕೂಡ MOLED. ಸೊ MOLED ಡಿಸ್ಪ್ಲೇ ಮತ್ತು ಸ್ಲೀಪ್ ಆನ್ಲೈನ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ, ಅಂದರೆ 17 ದಿವಸಗಳ ಬ್ಯಾಟ್ರಿ ಬ್ಯಾಕಪ್ನ ಕೊಡ್ತಾ ಇದ್ದಾರೆ. ಸೊ ನೋಡೋಣ, ನಿಮಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮಾಡಲ್ ಬ್ಯಾಂಡ್ನ ತೊಗೋಬೇಕು ಫೋನ್ ಅಂತಂದರೆ ನಾಳೆ ದಿವಸ ನಿಮಗೆ ಸೇಲ್ ಬರೀ ಅದನ್ನು ಪರ್ಚೇಸ್ ಮಾಡಿ. ಫೋಕ್ಸ್ ಅವರು ಆ್ಯಕ್ಚುಲಿ ಒಂದು ಟೆಸ್ಟ್ನ ಮಾಡಿದ್ದು, ಅದು ಕೂಡ ಮೊಬೈಲ್ನ ಫೇಸ್ ಅನ್ಲಾಕ್ ಎಷ್ಟು ಸೆಕ್ಯೂರ್ ಹೌದು ಅಲ್ಲ ಅನ್ನೋದಕ್ಕೆ ಇದಕ್ಕೆ ಅವರು 21,000 ಖರ್ಚು ಮಾಡಿದ್ದಾರೆ. ಸೊ ಏನು ಮಾಡಿದ್ರು ಅಂತ ಹೇಳಿದ್ರೆ, ಮನುಷ್ಯ ನಾವು 3D ಮಾಡೆಲ್ನ ತೆಗೆದ ಅಂತ ಹೇಳಿದ್ರೆ 3D ಇಮೇಜ್ನ ಅವ್ರು ಫೋಟೋ ತೆಕ್ಕೊಂಡ್ಬಿಟ್ಟು ಅದು 3D ಮಾಡೆಲ್ನ ರೆಡಿ ಮಾಡಿದ್ದಾರೆ. ಸೊ ಆ ಮಾಡೆಲ್ ಇಟ್ಕೊಂಡು 3-4 ಫೋನ್ಗಳು ಇಟ್ಕೊಂಡಿದ್ದಾರೆ. ಸ್ಯಾಮ್ಸಂಗ್ ಅವರ S9 ಇರ್ಬೋದು, Note 9 ಅಥವಾ OnePlus 60 ಮತ್ತು iPhone 10, ಈ 4 ಮೊಬೈಲ್ ಇಟ್ಕೊಂಡು ಸೊ ಫೇಸ್ ಅನ್ಲಾಕ್ ಆ 4 ಮೊಬೈಲ್ನ ಟ್ರೈ ಮಾಡಿದ್ದಾರೆ. ಸೊ OnePlus 60 ಇದೆಯಲ್ಲ, ಸೊ ಅದು ಫಾಸ್ಟ್ ಆಗಿ ಅನ್ಲಾಕ್ ಆಗಿದೆ ಈ 3D ಮಾಡೆಲ್ ಜೊತೆಗೆ, ಅದು ಕೂಡ Note 9 ಅವೆಲ್ಲ ಆಗಿದೆ ಫೋನ್ಗಳು. ಸೊ ಫೈನಲಿ ಬಂದಿದ್ದು iPhone 10. ಸೊ iPhone 10 ಅನ್ಲಾಕ್ ಆಗೇ ಇಲ್ಲ, ತುಂಬಾ ಸೆಕ್ಯೂರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಫುಲ್ಲೋ ಗೊತ್ತಿಲ್ಲ, ಅಥವಾ ಐಫೋನ್ ಅವ್ರದ್ದು ಏನಾದ್ರು ಹೊರಗಡೆ ಇದೆಯೋ ಗೊತ್ತಿಲ್ಲ. ಬಟ್ ಅವ್ರು ಹೇಳೋ ಪ್ರಕಾರ OnePlus 60 ಇದೆಯಲ್ಲ, ತುಂಬ ಸೆಕ್ಯೂರ್ ಏನಲ್ಲ, ಆ ಥರ ಹೇಳೋಷ್ಟು ತುಂಬ ಸೆಕ್ಯೂರ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. Lenovo Z5s ಇದೆಯಲ್ಲ, ಸೊ ನಾಳೆ ಲಾಂಚ್ ಆಗ್ತಾ ಇದೆ. ಸೊ ಈ ಲಾಂಚ್ ಆಗ್ತಿರ್ಬೇಕಾದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಹೊಸ ಏನ ಅದೇ Lenovo Z5s ಅಲ್ಲಿ 2 ವೇರಿಯಂಟ್ಗಳ ತಗೊಂಡು ಬರ್ತಾ ಇದ್ದಾರೆ. ಸೊ ಯಾವ್ದು ಹೇಳಿದ್ರೆ, ಒಂದು Lenovo Z5s ಅಂತ ಹೇಳಿ, ಇನ್ನೊಂದು Lenovo Z5 Ferrari ಸೂಪರ್ ಫಾಸ್ಟ್ OS ಅಂತ ಹೇಳಿ. ಸೊ ಇಲ್ಲಿ Ferrari ಸೂಪರ್ ಫಾಸ್ಟ್ OS ಇದೆಯಲ್ಲ, ಸೊ ಇದರಲ್ಲಿ ಹೊಸ ವಿಶೇಷತೆ ಏನಂತ ಹೇಳಿದ್ರೆ, 12 GB ರ್ಯಾಮ್ನ ಕೊಡ್ತಾ ಇದ್ದಾನೆ. ಸೊ ಅದರ ನಿಮಗೆ ಸೆಟ್ಟಿಂಗ್ಸ್ ಒಂದು ಸ್ಕ್ರೀನ್ಶಾಟ್ ಬೇಕಾಗಿದೆ. ಯಾಕಂದ್ರೆ ನನಗೆ ಗೊತ್ತಾಗ್ತಿದೆ, Snapdragon ಅವರ Qualcomm Snapdragon 845 ಜೊತೆಗೆ ಅದು ಒಂದು 12 GB ರ್ಯಾಮ್ನ ಕೂಡ ಕೊಡ್ತಾ ಇದ್ದಾನೆ. ಸೊ ಇದು ಇನ್ನೊಂದು ಕೂಡ ನಿಮಗೆ ಒಂದು ಡಿಸ್ಪ್ಲೇನಲ್ಲಿ ಒಂದು ಕ್ಯಾಮ್ರಾ ತೋಲಿದೆ. ಸೊ ಇದ್ರ ಜೊತೆಗೆ Z5s ಇದೆಯಲ್ಲ, ಖಾಲಿ Z5s ಇನ್ನೊಂದು ಏನು ಇದೆಯಲ್ಲ, ಸೊ ಅದನ್ನೇ ನಿಮಗೆ Snapdragon 710 ಕೊಡ್ತಾ ಇದ್ದಾನೆ, 8 GB ರ್ಯಾಮ್ ಕೊಡ್ತಾ ಇದ್ದಾನೆ. ಸೊ ನೋಡೋಣ ಕಂಪ್ಲೀಟಾಗಿ ನಾಳೆ ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು ಅನ್ನೋದು ನಾಳೆ ದಿವಸ ನಮಗೆ ಅವೈಲ್ ಆಗುತ್ತೆ. ಸೊ ಅದು ನಾಳೆ ಟೆಕ್ನಿಕಲ್ ನನಗೆ ಅಪ್ಡೇಟ್ ಮಾಡ್ತೀನಿ. ಸೊ ರೆಡ್ಮಿ ಅವರ ಒಂದು ಮೊಬೈಲ್ನ ಒಂದು ಸರ್ಟಿಫಿಕೇಶನ್ ಇಲ್ಲಿ ಲೀಕ್ ಆಗಿದೆ. ಸೊ ಅದ್ರ ಜೊತೆಗೆ ಒಂದು ಪಿಕ್ಚರ್ನ ಕೂಡ ಲೀಕ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡಿರ್ಬೋದು, ಇತ್ತೀಚೆಗೆ ರಿಯಲ್ಮಿ ಆಗಿರ್ಬೋದು ಅಥವಾ ಹೊಸ ಹೊಸ ಬ್ರ್ಯಾಂಡಿಂಗ್ ಮೊಬೈಲ್ ಆಗಿರೋ ಮೊಬೈಲ್ ಕೂಡ ವಾಟರ್ ಡ್ರಾಪ್ ಅಥವಾ ಟಿಯರ್ ಡ್ರಾಪ್ ಅನ್ನ ವಾಚ್ ಅಂತ ಏನು ಕರಿತೀವಲ್ಲ, ಸೊ ಅವೆಲ್ಲ ಹೇಳ್ತಾ ಇದ್ದಾರೆ. ಸೊ ರಿಯಲ್ಮಿ ಕೂಡ ಅದಕ್ಕೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾವ ಮೊಬೈಲ್ ಏನಾಗಿಲ್ಲ ಒಂದು ಇವತ್ತೇನು ಡೀಟೇಲ್ ಸಿಕ್ಕಿಲ್ಲ, ಬಟ್ ಒಂದು ಗೆಸ್ ಮಾಡೋದಾದ್ರೆ ಇದು Redmi Note 7 ಆಗಿರ್ಬೋದು ಅಥವಾ Redmi Note 6 Pro ನ ಸಕ್ಸೆಸರ್ ಆಗಿ Redmi 7 Pro ಅಂತಲೂ ಬರ್ಬೋದು. ಸೊ ನಿಮಗೆ ಇದನ್ನು ಕೊಟ್ಟಿರೋ ಬ್ಯಾಟ್ರಿ ಬಂದುಬಿಟ್ಟು ಒಂದು 2500 Redmi, ಸ್ವಲ್ಪ ಕಮ್ಮಿನೇ ಕೊಟ್ಟಿದೆ. ನಾರ್ಮಲ್ ಆಗಿ 4000 mAh ಓಡ್ತಾ ಇದ್ದಂಥ Redmi 2900 ಮಾಡಿದ್ದಾನೆ. ಸೊ ಇದು ಸ್ಪೆಷಲ್
ಸ್ಪೆಷಲ್ ಏನು ಅಂತ ಹೇಳಿದ್ರೆ ನಿಮಗೆ ಗ್ಲಾಸಿ ಗ್ಲಾಸ್ ಬ್ಯಾಕ್ ಕೊಡ್ತಾ ಬ್ಯಾಕ್ ಸೈಡ್ನಲ್ಲಿ ಡ್ಯುಯಲ್ ಡೇರ್ ಕ್ಯಾಮ್ರಾ ಇರುತ್ತೆ, ಒಂದು ಹುವಾಯಿನ ಲೋಗೋ ಕೂಡ ನೋಡ್ಬೋದು. 5.84 ಡಿಸ್ಪ್ಲೇ ಇದೆ. ಅದರಿಂದ ನಾವು ಹೇಳಿ ಸಿಗೋದು ಏನು ಅಂತ ಹೇಳಿದ್ರೆ ರೆಡ್ಮಿ 6 ಪ್ರೊಸೆಸರ್ ಆಗಿರ್ಬೋದು ಅನ್ಸುತ್ತೆ. ಗೊತ್ತಿಲ್ಲ ಇದು ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತ ಹೇಳಿದ್ರೆ ಸ್ವಲ್ಪ ದಿನದಲ್ಲಿ ಅದನ್ನು ಅನ್ವೀರ್ ಮಾಡಿದಾಗ ಗೊತ್ತಾಗುತ್ತೆ. ಸ್ಯಾಮ್ಸಂಗ್ ಅವರ ಫೋಲ್ಡಬಲ್ ಸ್ಮಾರ್ಟ್ ಫೋನ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಎಷ್ಟು ಗುಡ್ ಲೆಕ್ಕ ಬಂದಿದೆ. ಸೊ ನಾನು ನಿಮ್ಗೆ ಇನ್ಫಿನಿಟಿ ಅಂತ ಕರೀತಾರೆ, ಸ್ಯಾಮ್ಸಂಗ್ ಫೋಲ್ಡಬಲ್ ಸ್ಮಾರ್ಟ್ ಫೋನ್ ಸ್ಯಾಮ್ಸಂಗ್ ಎಫ್ ಫೋರ್ ಇನ್ಫಿನಿಟಿ ಅಂತ ಏನೇನೋ ಕರೀತಾ ಇದ್ದಾರೆ. ಸೊ ಅದರ ಹೆಸರು ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ಇಲ್ಲಿ ಬಂದಿರೋ ಫುಲ್ ಸೆಲ್ ಅಂದರೆ ನಿಮ್ಗೆ ಗೊತ್ತೇ ಇದೆ ಸ್ನ್ಯಾಪ್ ಡ್ರ್ಯಾಗನ್ ಲೇಟೆಸ್ಟ್ ವಾಲ್ಕಾಮ್ ಅವರ 855 ಪ್ರೊಸೆಸರ್ನ ಈಗ ತೊಗೊಂಬರುತ್ತೆ ಅಂತ ಹೇಳಿ ಬ್ಯಾಕ್ನಲ್ಲಿ ನಿಮಗೆ ಡ್ಯುಯಲ್ ರೇರ್ ಒಂದು 12+ ಸೆಟ್ಟಿಂಗ್ನ ಡ್ಯುಯಲ್ ರೇರ್ ಕ್ಯಾಮ್ರಾ ತೊಗೊಂಬರುತ್ತೆ. ಇಲ್ಲಿ ಪ್ಲಸ್ ಏನು ಅಂತ ಹೇಳಿದ್ರೆ 6000 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಫೋಲ್ಡ್ ಆಗುತ್ತಲ್ಲ ಮೊಬೈಲು, ಸೊ ನಾರ್ಮಲ್ ಆಗಿ 2 ಸೈಡ್ ಬರುತ್ತೆ. ಸೊ ಒಂದು ಸೈಡ್ ಅಲ್ಲಿ 1000 mAh, ಇನ್ನೊಂದು ಸೈಡ್ ಅಲ್ಲಿ 1000 mAh, ಎರಡು ಸೈಡ್ 6000 mAh ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಸೊ ಬಿಗ್ ಬ್ಯಾಟ್ರಿನ ಕೊಡ್ತಾ ಇದ್ದಾರೆ ಫೋನ್ನಲ್ಲಿ. ಪ್ರೈಸ್ ಕೂಡ ನಮಗೆ ಎಕ್ಸ್ಪೆಕ್ಟೇಷನ್ ಬರೆಯಲು 1,30,000 ಲಕ್ಷದ ಆಸ್ಪಾಸ್ ಮನೆ ಬರ್ಬೋದು. ಸೊ ನೋಡೋಣ ಕಮರ್ಷಿಯಲ್ ಆಗಿ ಯಾವಾಗ ಐಫೋನ್ನ ಲಾಂಚ್ ಮಾಡ್ತಾರೆ ಅಂತ ಹೇಳಿ ಸದ್ಯದಲ್ಲೇ ನಮಗೆ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಸೋನಿಯವ್ರು ಗೊತ್ತೇ ಇದೆ ನಿಮಗೆ, ಸೋನಿ ಯಾವಾಗಲೂ ಒಂದ್ಸಲ ಬಂದಾಗ ಒಂದು ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ಹೆಸರು ಅಥವಾ ಒಂದು ಒಳ್ಳೆ ಮಾರ್ಕೆಟ್ನ ಮಾಡೇ ಹೋಗ್ತಾ ಇದ್ದಾರೆ. ಸೊ ಈಗ ರೀಸೆಂಟಾಗಿ ಅವರು ಒಂದು ಸೋನಿಯವರ X-Z4 ಅನ್ನೋ ಫೋನ್ನ ಸದ್ಯದಲ್ಲೇ ಲಾಂಚ್ ಮಾಡೋ ಎಲ್ಲ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಕಂಪ್ಲೀಟ್ಲಿ 21:9 ಫೋನ್ ರೇಷಿಯೋ ಹೊಂದಿರುವಂಥ ಸ್ಕ್ರೀನ್ ಟು ಬಾಡಿ ರೇಷಿಯೋ ಹೊಂದಿರುವಂಥ ಫಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡಿದರೆ 18:9 ನೋಡಿದ್ದೀರಾ, 19:9 ನೋಡಿದ್ದೀರಾ, 19:25:9 ನೋಡಿದ್ದಾರೆ ನೋವ ಫೋರಲ್ಲಿ. ಸೊ ಇದು 21:9 ಬಾಡಿ ಸ್ಕ್ರೀನ್ ಟು ಬಾಡಿ ರೇಷಿಯೋ ಹೊಂದಿರೋ ಫಸ್ಟ್ ಫೋನ್ ಇದು ಅಂತಲೇ ಹೇಳ್ಬೋದು. ಸೊ ನಿಮಗೆ ವೀಡಿಯೋ ಕ್ವಾಲಿಟಿ ವೀಡಿಯೋ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ. ನೋಡೋಣ ಸೋನಿಯವರು ಈ ಫೋನ್ನ X-Z4 ಯಾವಾಗ ಲಾಂಚ್ ಮಾಡ್ತಾರೆ ಅಂತೇಳಿ ಸ್ವಲ್ಪ ದಿನದಲ್ಲಿ ನಮಗೆ ಗೊತ್ತಾಗುತ್ತೆ. ವರ್ಲ್ಡ್ನ ಫಸ್ಟ್ ಡೊಮೈನ್ ನೇಮ್ ಏನಾಗಿರುತ್ತೆ, symbolics.com ಅಂತ ಹೇಳಿ. ಇದೆಲ್ಲ ಇವತ್ತಿನ ಟೆಕ್ನಿಕ್ಸ್ ನಾನು ಲಾಸ್ಟ್ ತನಕ ವೀಡಿಯೋ ನೋಡಿದ್ದಕ್ಕೆ ನಾನು ಹೇಳಿದ್ದೆ ಫಸ್ಟ್ ಅಂತ ನಮ್ಮ ಗೂಗಲ್ನಿಂದ ಒಂದು ಏನೋ ಬಂದಿದೆ ಅಂತ ಹೇಳಿ. ಸೊ ನಾನು ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ ಅಲ್ಲಿ ಹೇಗಿದೆ ಅಂತ ಹೇಳಿ. ಸೊ ನೀವು ನಾನು ಇದನ್ನು ಆ್ಯಕ್ಚುಲಿ ಏನು ಲೋಕಲ್ ಗೈಡ್ ಜೊತೆ ಲೋಕಲ್ ಗೈಡ್ ನಿಮಗೆ ರಿವ್ಯೂಗಳನ್ನು ಮಾಡ್ತಿದ್ರೆ ಗೂಗಲ್ ಅವರು ನಿಮ್ಗೆ ರಿವ್ಯೂಗಳನ್ನು ಶೇರ್ ಮಾಡ್ತಿದ್ರು ಯೂಸ್ ಏನಾದರೂ ನನಗೆ ಅಡ್ಜಸ್ಟ್ ಕಲ್ತಿದ್ದಾರೆ. ಲೋಕಲ್ ಗೈಡ್ ಅಂತ ಹೇಳಿದ್ರೆ ಸ್ಟಿಕ್ಕರ್ಗಳನ್ನು ಕಳಿಸಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಈ ಸ್ಟಿಕ್ಕರ್ಗಳನ್ನು ಗೂಗಲ್ ಅವ್ರು ಕಳಿಸಿದ್ದಾರೆ. ನೀವೇನಾದರೂ ಲೋಕಲ್ ಗೈಡ್ ಆದೇಶ ಕೊಡ್ತಿದ್ರೆ ಮ್ಯಾಕ್ಸಿಮಮ್ ಯೂಸ್ ಇವರ್ ಕಾಂಪಿಟೇಷನ್ ಏನೇ ಅವರು ಮಾಡ್ತೀವಿ. ಸೊ ಗೂಗಲಿನ ಒಂದು ಲೆಟರ್ ಕೂಡ ಇದೆ, ಗಿಫ್ಟ್ ಕ್ವಾಲಿಟಿ ನೆಕ್ಸ್ಟ್ ಅಡ್ವೆಂಚರ್. ಸೊ ದಿಸ್ ಇಸ್ ಫಾರ್ ಮೀ. ಸೊ ಫೈನಲಿ ದಿಸ್ ಇಸ್ ಅ ಬಿ ಶೇಕ್ ಫ್ರಮ್ ಟೆಕ್ನಿಕಲ್ ಬ್ರದರ್ಸ್ ಸೈನಿಂಗ್ ಆಫ್. ನೋಡಿದ್ರೆ ಇವತ್ತಿನ ವಿಡಿಯೋ ನಾನು ಕಂಪ್ಲೀಟ್ ಆಗಿ. ಸೊ